ಸುಂದರಿ ಒಂಥರ ಇದು ಆವಾರ್ಡ್ ಮೂವಿ ತರ ಅನಿಸ್ತದೆ ನನಗೆ 100% ಒಳ್ಳೆ ಮೂವಿ ಇತ್ತು, ಚೆನ್ನಾಗಿದೆ. ಇದು ಏನಿಲ್ಲ, ಕುಡಿಯೋದು ಒಳ್ಳೇದಲ್ಲ ಅಂತೇಳಿ ಒಂದು ಒಳ್ಳೆ ನಿದರ್ಶನ ಕೊಟ್ಟಿದ್ರು ಅವರು. ಕುಡಿದು ದೇಹ ಹಾಲು ಮಾಡೋದ್ಕೊಳ್ಳೋದಕ್ಕಂತೂ ಎಲ್ಲ ಪರಿವಾರನೇ ಇದಾಗ್ತದೆ ಅಂತೇಳಿ ಇದು ತಿಳಿಸಿದರು. ಅದೊಂದು ಭಾಳ ಚೆನ್ನಾಗಿದೆ, ಕುಡಿಯೋದು ಒಳ್ಳೇದಲ್ಲ ಅಂತೇಳಿ ಭಾಳ ಚೆನ್ನಾಗಿ ತೋರಿಸಿದ್ರು ಅದು. 90 ಬಿಡಿ ಮನೆಗೆ ನಡಿ ಒಂದು ಉತ್ತಮ ಚಿತ್ರ. ನಮ್ಮ ಆತ್ಮೀಯ ಸ್ನೇಹಿತರಾದ ಬಿರಾದವರು ಮುಖ್ಯ ಪಾತ್ರದಲ್ಲಿ ಮಾಡಿದ್ದಾರೆ. ಬಟ್ ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜನ್ನು ಸಹ ಕೊಟ್ಟಿದ್ದಾರೆ ಇವರು. ಎಣ್ಣೆ ಹೊಡೆಯೋದ್ರಿಂದ ಏನೇನೆಲ್ಲ ದುರಂತಗಳಾಗುತ್ತೆ, ಫ್ಯಾಮಿಲಿಗಳು ಹೆಂಗೆ ಹಾಳಾಗುತ್ತೆ, ಅದು ಎಷ್ಟು ಒಂದು ದುಷ್ಪರಿಣಾಮ ಬೀಳುತ್ತೆ ಅನ್ನೋದನ್ನು ತುಂಬ ಸೊಗಸಾಗಿ ಚಿತ್ರೀಕರಣ ಮಾಡಿದ್ದಾರೆ. ಇಸ್ ಅ ಗುಡ್ ಮೂವಿ, ಎಲ್ಲರೂ ನೋಡಬೇಕು. ಯಾಕಂದರೆ ಕುಡಿತಾ ಮನುಷ್ಯನ ನನಗೆ ಹಾಳು ಮಾಡುತ್ತೆ ಅಂತ ಒಂದು ಕ್ಯಾಪ್ಷನ್ಸ್ ಕೊಂಡಿಟ್ಟಿದ್ದಾರೆ. ಕುಡಿತಾ ಸಂಸಾರಗಳನ್ನ ಹೇಗೆ ಹಾಳು ಮಾಡುತ್ತೆ, ಕುಡಿತಾ ಹೆಂಡತಿ ಮಕ್ಕಳು ಹೇಗೆ ಉಪವಾಸ ಕಳಿಸೆ, ಕುಡಿತಾ ಹೇಗೆ ಅವರ ಬದುಕನ್ನು ನಾಶ ಮಾಡುತ್ತೆ ಅನ್ನೋದು ತುಂಬ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ. ಎಲ್ಲರೂ ಬಂದು ಇದನ್ನು ಥಿಯೇಟರಲ್ಲಿ ನೋಡಿ ಈ ಹೊಸ ತಂಡಕ್ಕೆ ಪ್ರೋತ್ಸಾಹ ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಈಗ ನೀವು ಬಂದು ಕೇಳಿದ ತಕ್ಷಣ ಅವನ್ನ ಬಿಟ್ಟು ಕಳಿಸೋದಕ್ಕೆ, ಅವನೇನು ಪ್ರೈಮರಿ ಸ್ಕೂಲ್ ಸ್ಟೂಡೆಂಟಾ? ಒಬ್ಬ ಪೋಷಕ ಕಲಾವಿದ ಅಂದರೆ ವೈದ್ಯನಾಥ ಬಿರಾದಾರ್ ಅವರು. ನಿಜವಾಗ್ಲೂ ಅವರು ಇಂಟರ್ನ್ಯಾಷನಲ್ ಅವಾರ್ಡ್ ತಗೊಂಡಿದ್ದಕ್ಕೂ ಅವರ ಪಾತ್ರ ತುಂಬ ಮನೋರಂಜನೆ ಕೊಡ್ತಾ ಇದ್ದವರು. ಇವತ್ತು ಜನಕ್ಕೊಂದು ಸಂದೇಶ ಕೊಟ್ಟಿದ್ದಾರೆ. ನಿಜವಾಗ್ಲೂ ಎಣ್ಣೆ ಹೊಡೆಯೋದು ಬಿಟ್ಟು ಸಂಸಾರಿರಾಗಿ ನಿಜವಾ ಗಾಂಧೀಜಿ ತತ್ವ ಪಾಲನೆ ಮಾಡಿ ಅನ್ನೋದು ಈ ಸಿನಿಮಾದಲ್ಲಿ ಒಳ್ಳೆಯ ಸಂದೇಶ. ನಿಜವಾಗ್ಲೂ ಇದರಲ್ಲಿ ಎಲ್ಲ ಪಾತ್ರಧಾರಿಗಳು ತುಂಬ ಅಚ್ಚುಕಟ್ಟಾಗಿ ಅಭಿನಯಿಸಿದ್ದಾರೆ. ಡೈರೆಕ್ಟ್ರೂ ತುಂಬ ಚೆನ್ನಾಗಿ ಇದನ್ನು ನಿರ್ದೇಶನ ಮಾಡಿದ್ದಾರೆ. ಒಳ್ಳೆಯ ಸಾಹಸ, ನಿಜವಾಗ್ಲೂ ಮೆಚ್ಚುವಂಥದ್ದು ಈ ಸಿನಿಮಾ. ಎಲ್ಲರೂ ನೋಡಲೇಬೇಕು ನಮ್ಮಿದು. ಥ್ಯಾಂಕ್ ಯು. ಕೊಲೆ ಸ್ಪಾಟಲ್ಲಿ ಚಾಕು ಸಮೇತ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾನೆ ಅವನು. ನಮಸ್ಕಾರ, ನನ್ನ ಹೆಸರು ಶಂಕನಾದ ಅಂಜನಪ್ಪ ಅಂತ. ನಾನು ವೈಜನಾಥ್ ಬಿರಾದಾರು ಭಾಳ ವರ್ಷಗಳಿಂದ ಸ್ನೇಹಿತರು. ಶಂಕನಾದಿಂದ ಜೊತೆಲೇ ಪಾತ್ರ ಮಾಡ್ಕೊಂಬಂದಿದ್ದೀವಿ. ಅವರು ನಾವು ಬರೀ ಹಾಸ್ಯದಲ್ಲೇ ನೋಡ್ತಾ ಇದ್ದೋ, ಆದರೆ ಈ ಸಿನಿಮಾದಲ್ಲಿ ನಿಜವಾಗ್ಲೂ ಹೇಳಬೇಕಂದ್ರೆ ಎಲ್ಲ ನವರಸನೂ ಅವ್ರ ಹತ್ರ ಇದೆ. ತುಂಬ ಚೆನ್ನಾಗಿ ಪಾತ್ರ ಮಾಡಿದ್ದಾರೆ. ಅದರಲ್ಲೂ ಅವರು ಮುಖ್ಯ ಪಾತ್ರದಲ್ಲಿರೋದ್ರಿಂದ ನಿಜವಾಗ್ಲೂ ಜನರಿಗೆ ಒಂದು ಸಂದೇಶನೂ ಇದೆ, ಕುಡಿಬಾರ್ದು, ಕುಡಿತದಿಂದ ಏನೇನು ಆಗುತ್ತೆ ಅನ್ನೋದು. ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯಿತು. ಸಿನಿಮಾ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ಬಂದು ನೋಡಿದ್ರೆ, ಅವರು ಪ್ರೋತ್ಸಾಹ ಮಾಡಿದ್ರೆ ನಮ್ಗೆ ಖುಷಿ ಆಗುತ್ತೆ. ನಮಸ್ಕಾರ. ಪವಿತ್ರನು ಹುಡುಗಿ ಮೇಲೆ ಅಟ್ಯಾಕ್ ಆಗೈತಿ ಅಂತ ಹೇಳ್ತಿದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.